ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಜಲ್ಸಾ ಅನ್ನೋ ರೀಸೆಂಟಾಗಿ ಬಾಲಿವುಡ್ನಲ್ಲಿ ರಿಲೀಸ್ ಆಗಿರೋ ಮೂವಿ ಸ್ಟೋರಿಯನ್ನು ನೋಡೋಣ. ನಮ್ಮ ಲೈಫ್ನಲ್ಲಿ ಕೆಲವೊಂದ್ಸಲ ನಾವು ಗೊತ್ತೋ ಗೊತ್ತಿಲ್ಲದೇನೋ ನಿರ್ಲಕ್ಷ್ಯವಾಗಿರ್ತೇವೆ. ನಮ್ಮ ಟೈಮ್ ಚೆನ್ನಾಗಿದ್ರೆ ಎಲ್ಲ ನಾರ್ಮಲ್ ಆಗಿ ನಡೆಯುತ್ತೆ. ಒಂದು ವೇಳೆ ಅದು ನಮ್ಮ ಟೈಮ್ ಬ್ಯಾಡ್ ಆಗಿದ್ರೆ ಅದರಿಂದ ಬರುವ ಪರಿಣಾಮಗಳು ತಡ್ಕೊಳ್ಳೋದಕ್ಕೆ ಆಗಲ್ಲ. ಇವತ್ತು ನಾವು ನೋಡೋ ಮೂವಿ ಸ್ಟೋರಿನಲ್ಲೂ ಅದೇ ವಿಷಯ ಆಗುತ್ತೆ. ಒಬ್ಬ ಮಹಿಳೆ ಮಾಡೋ ತಪ್ಪಿನಿಂದ ಅವಳು ಏನು ಎಲ್ಲ ಪರಿಣಾಮಗಳು ಫೇಸ್ ಮಾಡಿದ್ಲು ಅಂತ, ಹಾಗೆ ಒಬ್ಬ ತಾಯಿ ತನ್ನ ಮಗಳಿಗಾಗಿ ಎಷ್ಟೆಲ್ಲ ಕಷ್ಟಪಟ್ಲು ಅನ್ನೋದೇ ಈ ಮೂವಿ ಸ್ಟೋರಿ. ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದರಿಂದ ಎಂಡ್ವರೆಗೂ ಕೇಳಿ. ಇನ್ನು ಲೇಟ್ ಮಾಡಿದೆ, ಸ್ಟೋರಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಕೆಳಗಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ, ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಹಾಗೆ ಎಕ್ಸ್ಪ್ಲನೇಷನ್ನ ಕೇಳಿದ ಮೇಲೆ ಲೈಕ್ ಬಟನನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಮೂವಿ ಲಿಂಕನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೀನಿ, ಮಿಸ್ ಮಾಡದೆ ಹೋಗಿ ನೋಡಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ಆಲಿಯಾ ಮತ್ತು ರಿಜ್ವಾನನ್ನು ತೋರಿಸ್ತಾರೆ. ಆಲಿಯಾಗೆ ಒಂದು 18 ವರ್ಷ ಇದ್ದರೆ ರಿಜ್ವಾನ್ಗೆ 20 ವರ್ಷ ಇರ್ತವೆ. ಇಬ್ಬರು ಬೆಳಗಿನ ಜಾವ ಮುಂಬೈನಲ್ಲಿ ಬೈಕ್ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಒಂದು ಪ್ಲೇಸ್ನಲ್ಲಿ ನಿಂತ್ಕೊಂಡು ಅವರಿಬ್ಬರು ಸಿಗರೆಟ್ಸನ್ನು ತೆಗೆದು ಇಬ್ಬರು ಕಲಿತು ಸೇರ್ತಾರೆ. ಅವರಿಬ್ಬರು ಹಾಗೆ ಮಾತಾಡ್ಕೋ ಅಂತ ಇದ್ದಾಗ ನಮಗೆ ಗೊತ್ತಾಗೋ ವಿಷಯ ಏನು ಅಂತಂದರೆ, ಆಲಿಯಾಗೆ ಇತ್ತೀಚೆಗೇನೆ ಆಲಮ್ ಅನ್ನೋ ಹುಡುಗನ ಜೊತೆ ಬ್ರೇಕಪ್ ಆಗಿದೆ ಅಂತ, ಅದರಿಂದನೇ ಇವರಿಬ್ಬರು ಹತ್ರ ಆಗಿದ್ದಾರೆ ಅಂತ ಗೊತ್ತಾಗತ್ತೆ. ಆದರೆ ಅದು ಏನಾಗುತ್ತೋ ಗೊತ್ತಿಲ್ಲ, ಆಲಮ್ ಹೆಸರು ಕೇಳಿದ ತಕ್ಷಣ ಆಲಿಯಾ ಅಳೋದಕ್ಕೆ ಶುರು ಮಾಡ್ತಾಳೆ. ಅದರಿಂದ ರಿಜ್ವಾನ್ ಅವಳನ್ನ ಹತ್ರಕ್ಕೆ ಕರ್ಕೊಂಡು ಸಮಾಧಾನ ಮಾಡ್ತಾನೆ, ಅವಳಿಗೆ ಮೂತಿಡೋ ಪ್ರಯತ್ನವನ್ನು ಮಾಡ್ತಾನೆ. ಅದನ್ನು ಗಮನಿಸಿದ ಆಲಿಯಾ ತನ್ನನ್ನು ತಳ್ಳಿಬಿಟ್ಟು ಅಲ್ಲಿಂದ ಹೊರಗಡೆಗೆ ಓಡ್ ಬಂದ್ಬಿಡ್ತಾಳೆ. ಅವಳಿಂದನೇ ಸಾರಿ ಅಂತ ಹೇಳ್ತಾ ರಿಜ್ವಾನ್ ಕೂಡ ತನ್ನನ್ನು ಇಟ್ಕೊಳ್ಳೋದಕ್ಕೆ ಹಿಂದೆ ಬರ್ತಾ ಇರಬೇಕಾದ್ರೆ ಇವಳು ಓಡಿ ರೋಡ್ ಮೇಲಕ್ಕೆ ಬರೋದ್ರಿಂದ ಆಪೋಸಿಟಲ್ಲಿ ಒಂದು ಕಾರ್ ತುಂಬ ಸ್ಪೀಡಾಗಿ ಬಂದು ಆಲಿಯಾನ ಗೊತ್ತಬಿಡತ್ತೆ. ರಿಜ್ವಾನ್ ಕಣ್ಮುಂದೇನೆ ಆಲಿಯಾ ತುಂಬ ದೂರದಲ್ಲಿ ಹೋಗಿ ತಲೆ ಒಡೆದೋಗಿ ರಕ್ತ ಸೋರ್ತಾ ಬಿದ್ದಿರ್ತಾಳೆ. ಆದರೆ ಆಲಿಯಾ ಯಾರು, ಯಾಕೆ ಇವರಿಬ್ರು ಈ ಟೈಮಲ್ಲಿ ಮೀಟ್ ಆಗಿದ್ರು ಅನ್ನೋ ವಿಷಯವನ್ನು ಹಿಂದೆ ದಿನ ನಡೆದಿರೋ ಸ್ಟೋರಿನಲ್ಲಿ ನೋಡಿ ತಿಳ್ಕೊಳ್ಳೋಣ. ಇದರ ಹಿಂದೆ ದಿನ ಹಾಗಂದ್ರೆ ಶುಕ್ರವಾರ ರಾತ್ರಿ 7:55ಕ್ಕೆ ಮಾಯನ್ನ ತೋರಿಸ್ತಾರೆ ಇವರ ನಮ್ಮ ಮೂವಿ ಹೀರೋಯಿನ್. ಇನ್ನು ಅವರೊಬ್ಬರು ನ್ಯೂಸ್ ರಿಪೋರ್ಟರ್ ಆಗಿರೋದ್ರಿಂದ ಗುಲಾಟಿ ಅನ್ನೊಬ್ಬ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ತನ್ನ ಕ್ವೆಶನ್ನಿಂದ ತುಂಬಾನೇ ಕಷ್ಟ ಕೊಡ್ತಾಳೆ, ಅದರಿಂದ ಆ ಇಂಟರ್ವ್ಯೂ ಸಕ್ಸಸ್ಫುಲ್ ಆಗತ್ತೆ. ಮಾಯನ ಪರ್ಸನಲ್ ವಿಷಯಕ್ಕೆ ಬಂದ್ರೆ ಅವಳು ಕೆಲವು ವರ್ಷಗಳ ಹಿಂದೆನೆ ತನ್ನ ಹಸ್ಬೆಂಡ್ ನಿಂದ ಬಿಡಿಯಾಗಿರ್ತಾಳೆ. ಇನ್ನು ತನಗಿರುವ 10 ವರ್ಷದ ಮಗ ಆಗಿದ್ದ ಆಯುಷ್ ತಾಯಿ ರುಕ್ಮಿಣಿ ಜೊತೆ ಕಲಿತು ಇರ್ತಾ ಇರ್ತಾಳೆ. ಇನ್ನು ಇವನ ಮನೆಯಲ್ಲೇ ರುಕ್ಸನ ಅನ್ನೋ ಮಹಿಳೆ ಕೂಡ ತುಂಬ ವರ್ಷಗಳಿಂದನೇ ಕೆಲಸ ಮಾಡ್ತಾ ಇರ್ತಾಳೆ. ಕೆಲಸ ದುಡುಗಿ ಅಂತ ಹೇಳೋದಕ್ಕಿಂತಲೂ ಇವ್ರ ಮನೆಯಲ್ಲಿ ಒಬ್ಳು ಅಂತ ಹೇಳ್ಬೋದು. ಆಯುಷ್ ಒಬ್ಬ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಆಗಿರೋದ್ರಿಂದ ಊಟ ತಿಂಡಿ ಎಲ್ಲನೂ ರುಕ್ಸನೇ ನೋಡ್ಕೊತಾ ಇರ್ತಾಳೆ, ಹೇಳಬೇಕಂದ್ರೆ ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ. ಇನ್ನು ರುಕ್ಸನ ವಿಷಯಕ್ಕೆ ಬಂದರೆ ತನ್ನ ಹಸ್ಬೆಂಡ್ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ, ಅವನ ಹೆಸರು ಸಲೀಂ. ಇವರಿಬ್ಬರಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಅವರ ಹೆಸರು ಇಮಾದ್ ಆ್ಯಂಡ್ ಆಲಿಯಾ. ಆಲಿಯಾನೇ ದೊಡ್ಡವಳು, 18 ವರ್ಷಗಳಿರ್ತವೆ. ಇನ್ನು ಆ ದಿನ ರಾತ್ರಿ ಮಾಯಾ ತನ್ನ ಅಮ್ಮ ಆಗಿದ್ದ ರುಕ್ಮಿಣಿಗೆ ಕಾಲ್ ಮಾಡಿ ತನಗೆ ಆ ದಿನ ಆಫೀಸ್ನಲ್ಲಿ ಲೇಟ್ ಆಗುತ್ತೆ, ನೀನು ರುಕ್ಸನನ್ನ ರಿಕ್ವೆಸ್ಟ್ ಮಾಡ್ಕೊ ಅಂತ ಹೇಳೋದ್ರಿಂದ ಅವಳು ರುಕ್ಸನನ ಇವತ್ತು ಮನೆಯಲ್ಲೇ ಇರು ಅಂತ ಕೇಳ್ಕೊತಾಳೆ. ಅದರಿಂದ ರುಕ್ಸನ ಮನೆಗೆ ಕಾಲ್ ಮಾಡಿ ತನ್ನ ಹಸ್ಬೆಂಡ್ ಜೊತೆ ಇವತ್ತು ನಾನು ಇಲ್ಲೇ ಇರ್ತೀನಿ, ಮಕ್ಕಳ ಜೊತೆ ನೀನು ಇರು ಅಂತ ಕೇಳ್ಕೊತಾಳೆ. ಆದರೆ ಸಲೀಮ್ಗೆ ಆ ದಿನ ನೈಟ್ ಶಿಫ್ಟ್ ಇರೋದ್ರಿಂದ ಅವನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳೋದ್ರಿಂದ ರುಕ್ಸನ ಸರಿಯಾಗಾದರೆ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬಂದು ನನ್ನ ಹತ್ರ ಬಿಟ್ಟು ಹೋಗು ಅಂತ ಹೇಳಿದ್ರೆ ಆಲಿ ಅದಕ್ಕೆ ಇಲ್ಲ, ನನಗೆ ಇವತ್ತು ಓದ್ಕೊಳ್ಳೋವಿದಾವೆ, ನಾನು ಮನೇಲೇ ಇದ್ದು ಓದ್ಕೊತೀನಿ ಅಂತ ಅವಳು ಹೇಳೋದ್ರಿಂದ ಸರಿಯಾದರೆ ಇಮ್ಮದನಾದರೂ ನನ್ನ ಹತ್ರ ಬಂದು ಬಿಟ್ಬಿಡು ಅಂತ ಕೇಳ್ಕೊತಾಳೆ. ಅದೇ ಮಾತಿನಂತೆ ಸಲೀಮ್ ಇಮ್ಮದ್ನ ರುಕ್ಸನ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾನೆ. ಇನ್ನೊಂದು ಕಡೆ ಕೆಲಸದಲ್ಲಿದ್ದ ಮಾಯಾ ಲೇಟ್ ಆಗತ್ತೆ ಅಂತ ಹೇಳಿ ತನ್ನ ಡ್ರೈವರ್ನ ಕೂಡ ಕಳಿಸ್ಬಿಡ್ತಾಳೆ. ಅವಾಗೆ ಮನೇಲಿದ್ದ ಆಲಿಯಾಗೆ ರಿಜ್ವಾನ್ನಿಂದ ಒಂದು ಮೆಸೇಜ್ ಬರುತ್ತೆ, ನಾವೀಗ ಮೀಟ್ ಆಗೋಣ ಅಂತ. ಅದರಿಂದ ಅವಳು ಆ ರಾತ್ರಿ ರಿಜ್ವಾನನ್ನು ಮೀಟ್ ಆಗೋದಕ್ಕೆ ಹೋಗ್ತಾಳೆ. ಇನ್ನೊಂದು ಕಡೆ ಮಾಯಾ ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ತನ್ನ ಕಾರ್ ಇದ್ರೂ ಕ್ಯಾಬನ್ನು ಬುಕ್ ಮಾಡ್ತಾಳೆ. ಆದರೆ ಅವರು ಕ್ಯಾನ್ಸಲ್ ಮಾಡಿರೋದ್ರಿಂದ ಇನ್ನೊಂದು ದಾರಿ ಇಲ್ಲದೆ ತನ್ನ ಕಾರನ್ನು ಅವಳೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಮಾಯಾ ಹಾಗೆ ಕೆಲಸ ಮಾಡಿ ಸುಸ್ತಾಗಿ ನಿದ್ದೆ ಮಬ್ನಲ್ಲಿ ಡ್ರೈವ್ ಮಾಡ್ಕೊತಾ ಸಾಂಗ್ನಲ್ಲಿ ಹೈ ವಾಲ್ಯೂಮ್ ಇಟ್ಕೊಂಡು ಹೋಗ್ತಾ ಇರ್ತಾಳೆ. ಇವಳು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ ದಾರಿನಲ್ಲೇ ರಿಜ್ವಾನ್ ಮತ್ತು ಆಲಿ ಅವರು ಭೇಟಿಯಾಗಿರ್ತಾರೆ. ಅವಾಗೆ ರಿಜ್ವಾನ್ ಮುದ್ ಕೊಡ್ತಾ ಇದ್ದಾನೆ ಅಂತ ಹೇಳಿ ಆಲಿಯಾ ಅವನ್ನ ತಳ್ಳಿ ಮೇನ್ ರೋಡ್ ಮೇಲಕ್ಕೆ ಓಡಿ ಬರ್ತಾ ಇದ್ದಾಗ ನಿದ್ದೆ ಕಣ್ಣಿನಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದ ಮಾಯಾ ಗಾಡಿ ಅವಳನ್ನ ಗುದ್ಬಿಡುತ್ತೆ. ಇದೇ ಆಕ್ಸಿಡೆಂಟ್ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಡೆದಿರೋದು. ಮಾಯಾ ಕಾರ್ ನಿಲ್ಲಿಸಿ ಅಲ್ಲಿ ಏನಾಗಿದೆ ಅಂತ ನೋಡ್ತಾಳೆ. ಇನ್ನೊಂದು ಕಡೆ ರಿಜ್ವಾನ್ ಮಾಯಾನ ನೋಡಿ ಅಲ್ಲಿಂದ ಓಡೋಗ್ಬಿಡ್ತಾನೆ.
ಮಾಯಾ ತುಂಬಾನೇ ಟೆನ್ಷನ್ ಪಡ್ತಾಳೆ. ಯಾಕಂದ್ರೆ ಆಲಿಯಾ ರಕ್ತದಲ್ಲಿ ಸಾವು ಬ್ರತುಕಿನ ನಡುವೆ ಹೋರಾಡ್ತಾ ಇರ್ತಾಳೆ. ಆದ್ರೂ ಅವಳನ್ನ ಕಾಪಾಡದೆ ಕಾರ್ ಹತ್ಕೊಂಡು ಮನೆಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ಕ್ವಶನ್ ಮೇಲೆ ಕ್ವಶನ್ ಹಾಕಿ ಟೆನ್ಷನ್ ಮಾಡೋ ಮಾಯಾಗೇನೆ ಈ ಪರಿಸ್ಥಿತಿ ಬಂದಿದ್ದಕ್ಕೆ ತನ್ನಲ್ಲೇ ತಾನೇ ಕೊರಗ್ತಾ ಭಯದಿಂದ ನಡುಕ್ತಾ ಇರ್ತಾಳೆ. ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಸಲೀಮ್ ರುಕ್ಸಾನೆಗೆ ಕಾಲ್ ಮಾಡಿ ಆಲಿಯಾಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯವನ್ನ ಹೇಳ್ತಾನೆ. ಅದರಿಂದ ಅವಳು ಇಮ್ಮನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಆಕ್ಚುಲಿ ಆ ದಾರಿನಲ್ಲಿ ಹೋಗ್ತಾ ಇದ್ದ ಯಾರೋ ವ್ಯಕ್ತಿ ಆಲಿಯನ್ನ ಗಮನಿಸಿ ಕರ್ಕೊಂಡು ಬಂದು ಹಾಸ್ಪಿಟಲಲ್ಲಿ ಜಾಯಿನ್ ಮಾಡಿರ್ತಾನೆ. ಆಮೇಲೆ ಸಲೀಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾನ್ಸ್ಟೇಬಲ್ ಹತ್ರ ಹಿಟ್ ಅಂಡ್ ರನ್ ಕೇಸ್ ಅನ್ನ ಫೈಲ್ ಮಾಡಿಸ್ತಾನೆ. ನೆಕ್ಸ್ಟ್ ದಿನ ಮಾಯ ಆಫೀಸ್ಗೆ ಹೋಗಿ ತನ್ನ ಬಾಸ್ ಆಗಿದ್ದ ಅಮರ್ ಜೊತೆ ನಡ್ತಿರೋ ವಿಷಯವನ್ನೆಲ್ಲ ಹೇಳ್ಬಿಡ್ತಾಳೆ. ಹಾಗೆ ಅವಳು ಪೊಲೀಸರ ಹತ್ರ ಈ ವಿಷಯವನ್ನ ಒಪ್ಕೊಳ್ಳೋದಿಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ಅಮರ್ ಅದಕ್ಕೆ ಬೇಡ ಅಂತ ಹೇಳ್ತಾನೆ. ಒಂದ್ ವೇಳೆ ನೀನು ಹಾಗೆ ಮಾಡಿದ್ರೆ ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ, ನಿನ್ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದಾಗಲೇ ಮಾಯಾಗೆ ತನ್ನ ಅಮ್ಮನಿಂದ ಕಾಲ್ ಬರುತ್ತೆ ಆಲಿಯಾಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಆದರೆ ಮಾಯಾಗೂ ಇನ್ವರೆಗೂ ಗೊತ್ತಿಲ್ಲ ಅವಳು ಆಕ್ಸಿಡೆಂಟ್ ಮಾಡಿರೋ ಆಲಿಯಾ ರುಕ್ಸಾನನ್ನ ಮಗಳೇ ಅಂತ. ಇನ್ನು ಅವರಮ್ಮ ಈ ರೀತಿ ಹೇಳೋಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋಗಿ ನೋಡಿದಾಗ ರುಕ್ಸಾನ ಮಗಳು ಅವಳು ಆಕ್ಸಿಡೆಂಟ್ ಮಾಡಿರೋದು ಒಂದೇ ಹುಡುಗಿ ಅಂತ ಹೇಳಿ ಅರ್ಥ ಮಾಡ್ಕೊತಾಳೆ. ಆದರೆ ಆಲಿಯಾ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಮಾಯಾ ಅದನ್ನ ನೋಡಿ ಅವಳನ್ನ ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಸ್ತಾಳೆ. ಆಮೇಲೆ ಅಲ್ಲಿಂದ ಬರೋ ಎಲ್ಲ ಖರ್ಚನ್ನ ಅವಳೇ ವಹಿಸ್ತಾಳೆ. ಆದರೆ ರುಕ್ಸಾನಿಗೆ ಮಾತ್ರ ನಿಜ ಹೇಗೆ ಹೇಳಬೇಕು ಅಂತ ತಿಳಿಯದೆ ತನ್ನಲ್ಲೇ ತಾನೇ ಒದ್ದಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಾಯಾ ಡ್ರೈವರ್ ಅವಳ ಕಾರ್ ಗ್ಲಾಸ್ ಹೊಡೆದೋಗಿರೋದನ್ನು ನೋಡಿ ನೀವೇನು ಹೆದರ್ಕೋಬೇಡಿ, ನಾನು ಇದನ್ನು ರಿಪೇರ್ ಮಾಡಿಸ್ತೀನಿ ಅಂತ ಯಾರಿಗೂ ಗೊತ್ತಿರಲಾರ್ದ ಹಾಗೆ ಸೀಕ್ರೆಟ್ ಆಗಿ ರಿಪೇರ್ ಮಾಡಿಸ್ಕೊಂಡು ತಗೊಂಡು ಬರ್ತಾನೆ. ಆದರೆ ಈ ಕೆಲಸ ಮಾಡಿದ್ದಕ್ಕೆ ಬದಲಿಯಾಗಿ ನನಗೆ 5 ಲಕ್ಷ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿ ಅವಳ ಹತ್ರ ಇಸ್ಕೊತಾನೆ. ನೆಕ್ಸಿನಲ್ಲಿ ಪ್ರದೀಪ್ ಅನ್ನೋ ಕಾನ್ಸ್ಟೇಬಲ್ ಹಾಸ್ಪಿಟಲ್ಗೆ ಹೋಗಿ ಸಮೀರ್ನ ಭೇಟಿಯಾಗಿ ಒಂದು ಸಣ್ಣ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ನಿನಗೇನಾದರೂ ಅವಶ್ಯಕತೆ ಇದ್ದರೆ ನನಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಹೀಗೆ ಇವರಿಬ್ಬರು ಮಾತಾಡ್ಕೊತಾ ಇದ್ರೆ ಅಲ್ಲಿ ನಿಂತ್ಕೊಂಡಿದ್ದ ನರ್ಸ್ ಮಾತುಗಳನ್ನು ಕೇಳಿಸ್ಕೊಂಡು ತನ್ನ ಫ್ರೆಂಡ್ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ ರೋಹಿಣಿಗೆ ಕಾಲ್ ಮಾಡಿ ಅಲ್ಲಿ ನಡೆದಿರೋ ವಿಷಯವನ್ನು ಹೇಳ್ತಾ ಪೊಲೀಸರು ಈ ಕೇಸನ್ನು ಹೇಗಾದರೂ ಕಾಂಪ್ರಮೈಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ, ನೀನು ಹೇಗಾದರೂ ಇದ್ರ ಬಗ್ಗೆ ವರ್ಕ್ ಮಾಡು ಅಂತ ಹೇಳ್ತಾಳೆ. ಇನ್ನು ರೋಹಿಣಿ ಯಾರೋ ಅಲ್ಲ, ಮಾಯಾ ಕಂಪ್ನಿನಲ್ಲೇ ಟ್ರೈನಿಯಾಗಿ ಸೇರ್ಕೊಂಡಿದ್ದವಳು. ಏನಾದರೂ ಒಂದು ವಿಷಯದ ಮೇಲೆ ಕವರ್ ಮಾಡಿ ಆರ್ಟಿಕಲ್ ಚೆನ್ನಾಗಿ ಬರೆದು ಮಾಯಾ ಹತ್ರ ಇಂಪ್ರೆಷನ್ ತಗೋಬೇಕು ಅಂತ ಅವಳು ಟ್ರೈ ಮಾಡ್ತಾ ಇರ್ತಾಳೆ. ತಕ್ಷಣ ಅವಳು ಆಲಿಯಾ ಹತ್ರ ಇದ್ದ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನೆಕ್ಸ್ಟ್ ದಿನ ಮಾಯನ್ನ ಭೇಟಿಯಾಗಿ ನಾನು ಆಲಿಯಾ ಕೇಸ್ ಮೇಲೆ ವರ್ಕ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ, ಪೊಲೀಸರು ಈ ಕೇಸನ್ನು ಕಾಂಪ್ರಮೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ರೋಹಿಣಿ ಈ ಸ್ಟೋರಿ ಮೇಲೆ ಕೆಲಸ ಮಾಡ್ಬೋದಾ ಅಂತ ಕೇಳಿದ ತಕ್ಷಣ ಮಾಯಿಗೆ ಸ್ವಲ್ಪ ಟೆನ್ಷನ್ ಉಟ್ಕೊಳ್ಳುತ್ತೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ರೋಹಿಣಿ ಕಾನ್ಸ್ಟೇಬಲ್ ಪ್ರಕಾಶ್ನ ಭೇಟಿಯಾಗಿ ಅವನ ಹತ್ರ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಕೇಳಿದ್ರೆ ಅವನೂ ಬಾಯಿ ಬಿಚ್ಚೋದೇ ಇಲ್ಲ. ಅದರಿಂದ ಇದೆಲ್ಲ ಅಲ್ಲ ಅಂತ ಹೇಳಿ ಡೈರೆಕ್ಟಾಗಿ ರುಕ್ಸಾನನೇ ಹೋಗಿ ಭೇಟಿ ಆಗ್ತಾಳೆ. ಈ ಕಡೆ ಮಾಯಾ ಮಾತ್ರ ಈ ಟೆನ್ಷನ್ಸ್ ಎಲ್ಲ ತಡೆಯೋಕ್ಕಾಗದೆ ಆ ಕೋಪವನ್ನು ತನ್ನ ಅಮ್ಮ ಮತ್ತು ಮಗನ ಮೇಲೆ ತೋರಿಸ್ತಾ ಇರ್ತಾಳೆ. ಎಷ್ಟು ಅಂದ್ಕೊಂಡ್ರೂ ಆಲಿಯನ್ನ ಸಾಯಿಸಿದ್ದೀನಿ ಅನ್ನೋ ಗಿಲ್ಟಿ ಫೀಲಿಂಗ್ ಅವಳ ಮನಸ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ದಿನ ಬಂದು ರೋಹಿಣಿ ರುಕ್ಸಾನನ ಭೇಟಿಯಾಗಿದ್ದಾಳೆ ಅನ್ನೋ ವಿಷಯ ಮಾಯಾಗೆ ಗೊತ್ತಾಗಿ ಅವಳ ಹತ್ರಕ್ಕೆ ಹೋಗಿ ನೀನು ಈ ಸ್ಟೋರಿ ಬಗ್ಗೆ ಕಲೆಕ್ಟ್ ಮಾಡ್ತಾರೆ ಇನ್ಫಾರ್ಮೇಷನ್ ಎಲ್ಲ ತಪ್ಪು, ಇದ್ರ ಮೇಲೆ ವರ್ಕ್ ಮಾಡೋದನ್ನು ಬಿಟ್ಬಿಡು ಅಂತ ಜೋರಾಗಿ ಕಿರಿಸ್ತಾಳೆ. ಇನ್ನೊಂದು ಕಡೆ ಹಾಸ್ಪಿಟಲ್ನಲ್ಲಿ ಇದ್ದ ಆಲಿಯಾಗೆ ಎಚ್ಚರಿಕೆ ಬರುತ್ತೆ, ಅವಳು ಮೆಲ್ಮೆಲಿಕೆ ರಿಕವರಿ ಆಗ್ತಾ ಇರ್ತಾಳೆ. ಕಾನ್ಸ್ಟೇಬಲ್ ಪ್ರದೀಪ್ ಮತ್ತು ಪ್ರಕಾಶ್ ಇಬ್ಬರು ಸಲೀಮನ್ನು ಭೇಟಿಯಾಗಿ ಒಂದು ವೇಳೆ ಕೋರ್ಟ್ಗೆ ಈ ಕೇಸ್ ಹೋಗಿದ್ರೆ ಏನಾಗುತ್ತೆ, ಬೆಳಗಿನ ಜಾವ 3 ಗಂಟೆಗೆ ನಿಮ್ಮ ಮಗಳಲ್ಲಿ ಏನು ಮಾಡ್ತಾ ಇದ್ದಾಳೆ ಅನ್ನೋ ಕ್ವಶನ್ ನಿಮ್ಮನ್ನ ಕೇಳ್ತಾರೆ. ಎಲ್ಲರ ಮುಂದೆ ಮಾನ ಮರ್ಯಾದೆ ಹೋಗುತ್ತೆ, ಅವೆಲ್ಲ ಯಾಕೆ ಹೇಳು, ಅವ್ರು ಹೇಗೋ ದುಡ್ಡು ಕೊಡ್ತಾರೆ, ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳೋದ್ರಿಂದ ಸಲೀಮ್ ಕೂಡ ಇದೇ ಒಳ್ಳೆ ಐಡಿಯಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ನಡೀತಾ ಇದ್ದಾಗ ರುಕ್ಸಾನೆಗೆ ಆಲಿಯಾಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿ ಗೊತ್ತಾಗತ್ತೆ. ಅವನ ಹೆಸರು ಆಲಂ. ಅವನ ಗ್ಯಾರೇಜ್ಗೆ ಹೋಗಿ ಜಗಳ ಮಾಡ್ಕೊತಾಳೆ. ಆದರೆ ಆಲಂ ಮಾತ್ರ ನನ್ನ ನಿಮ್ಮ ಹುಡುಗಿಯನ್ನ ಭೇಟಿನೇ ಆಗಿಲ್ಲ ಅಂತ ಹೇಳ್ತಾನೆ. ಪಕ್ಕದಲ್ಲೇ ಇದ್ದ ರಿಜ್ವಾನ್ ಮಾತ್ರ ಹೀಗೆಲ್ಲ ನಡೀತಾ ಇದ್ರೂ ಏನು ಮಾತಾಡೋದೇ ಇಲ್ಲ. ಇನ್ನು ಸಲೀಮ್ ರುಕ್ಸಾನ ಜೊತೆ ಮಾತಾಡ್ತಾ ನಾವು ಈ ಕೇಸನ್ನು ಸೆಟಲ್ ಮಾಡ್ಕೊಳ್ಳೋದೆ ಒಳ್ಳೇದು ಅನಿಸ್ತಾ ಇದೆ ಅಂತ ಹೇಳೋದ್ರಿಂದ ನೆಕ್ಸ್ಟ್ ದಿನ 10 ಲಕ್ಷ ಕೊಟ್ಟಿದ್ದನ್ನು ತಗೊಂಡು ಇಲ್ಲಿಗೆ ಸೆಟಲ್ ಮಾಡಿಬಿಡಿ ಅಂತ ಹೇಳಿ ಡಿಸ್ಕಸ್ ಮಾಡ್ಕೊತಾರೆ. ಇನ್ನೊಂದು ಸೀನಲ್ಲಿ ರೋಹಿಣಿ ಆಕ್ಸಿಡೆಂಟ್ ನಡೆದಿರೋ ಪ್ಲೇಸ್ಗೆ ಹೋಗಿ ಅಲ್ಲಿರುವ CCTVನಲ್ಲಿ ಫುಟೇಜ್ನ ನೋಡಿದಾಗ ಆಕ್ಸಿಡೆಂಟ್ ಮಾಡಿದ್ದು ಮಾಯನೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊತಾಳೆ. ಆಮೇಲೆ ಕಾನ್ಸ್ಟೇಬಲ್ ಪ್ರಕಾಶ್ನ ಮೀಟ್ ಆಗಿ ನಾನು CCTV ಫುಟೇಜ್ನ ನೋಡಿದ್ದೀನಿ ಅಂತ ಹೇಳಿದಾಗ
ಅವನು ಕೂಡ ನಡೆದಿರೋ ವಿಷಯವನ್ನ ಮಾಯಾಗೆ ಹೇಳ್ಬಿಡ್ತಾನೆ. ಇನ್ನು 1 ಮಂತ್ ಆದರೆ ಪ್ರಕಾಶ್ಗೆ ರಿಟೈರ್ಮೆಂಟ್ ಆಗುತ್ತೆ. ಅದರಿಂದ ಪ್ರದೀಪ್ ನನಗೆ ಪಾರ್ಟಿ ಬೇಕು ಅಂತ ಕೇಳೋದ್ರಿಂದ ಅವರು ಆಕ್ಸಿಡೆಂಟ್ ಮಾಡಿದ್ರೆ ಹಿಂದೆ ದಿನಾನೇ ಪಾರ್ಟಿ ಮಾಡ್ಕೊತಾ ಇರ್ತಾರೆ. ಬೆಳಗಿನ ಜಾವ 2 ಗಂಟೆಗೆ ಇವರು ಪಾರ್ಟಿಯನ್ನು ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ರೋಡಿನ ಮೇಲೆ ಯಾರೋ ಮನುಷ್ಯರು ಒಬ್ಬ ಪೊಲಿಟಿಕಲ್ ಲೀಡರ್ನ ಬ್ಯಾನರ್ಸನ್ನು ಕಟ್ತಾ ಇರ್ತಾರೆ. ಅವ್ರ ಜೊತೆ ಕಾನ್ಸ್ಟೇಬಲ್ ಪ್ರದೀಪ್ಗೆ ಜಗಳ ಆಗುತ್ತೆ. ಮಧ್ಯದಲ್ಲಿ ಪ್ರಕಾಶ್ ಇನ್ವಾಲ್ವ್ ಆಗಿ ನೀವು ಯಾಕೆ ರೋಡ್ ಮಧ್ಯದಲ್ಲಿ ಬ್ಯಾನರನ್ನು ಕಟ್ತಾ ಇದ್ದೀರಿ, ಇದಕ್ಕೆ ನಿಮಗೆ ಪರ್ಮಿಷನ್ ಇಲ್ಲ ಅಂತ ಕೇಳಿದಾಗ ಆ ಪೊಲಿಟಿಷಿಯನ್ ವ್ಯಕ್ತಿಯ ಮಗ ಪ್ರಕಾಶ್ಗೆ ಇಷ್ಟು ಲಂಚವನ್ನು ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನು ಹಾಗೆ ಅವರು ಆ ಬ್ಯಾನರನ್ನು ಕಟ್ತಾ ಅಲ್ಲಿದ್ದ CCTVಯನ್ನು ಕವರ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ದಿನ ಸಲೀಂ ಸ್ಟೇಷನ್ಗೆ ಹೋಗಿ ತನ್ನ ಮಗಳ ಆಕ್ಸಿಡೆಂಟ್ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಾಗ ಇನ್ವೆಸ್ಟಿಗೇಷನ್ಗಂತ ಹೇಳಿ CCTV ಫುಟೇಜನ್ನು ಚೆಕ್ ಮಾಡ್ತಾ ಇದ್ದಾಗ ಹಿಂದೆ ದಿನ ರಾತ್ರಿ ಈ ಇಬ್ಬರು ಕಾನ್ಸ್ಟೇಬಲ್ಸ್ ಕುಡಿದು ಬೇರೆ ರಾತ್ರಿ ಲಂಚವನ್ನು ತಗೊಂಡಿದ್ದೀಯಲ್ಲ ರೆಕಾರ್ಡ್ ಆಗಿರುತ್ತೆ. ಅದರಿಂದ ಪ್ರಕಾಶ್ ಹೆದರ್ಕೊತಾನೆ. ಒಂದು ವೇಳೆ ಇವರು ಕೋರ್ಟಲ್ಲಿ ಈ CCTV ಫುಟೇಜನ್ನು ಸಬ್ಮಿಟ್ ಮಾಡಿದ್ರೆ ಇವ್ರ ಕೆರಿಯರ್ ಕೂಡ ಹಾಳಾಗುತ್ತೆ ಅಂತ ಅವ್ರು ಅಂದ್ಕೊಂಡು ಈ ಎಲ್ಲ ಪ್ಲಾನಿಂಗನ್ನು ಮಾಡಿರ್ತಾರೆ. ಆಮೇಲೆ ಪೊಲಿಟಿಷಿಯನ್ನ ಭೇಟಿಯಾಗಿ ನಿಮ್ಮಗ ರೋಡ್ಗೆ ಮಧ್ಯಕ್ಕೆ ಬ್ಯಾನರನ್ನು ಕಟ್ಟಿದ್ದಾನೆ, ಹಿಂದ್ಗಡೆ ಇದ್ದ CCTV ಕವರ್ ಆಗಿಬಿಟ್ಟಿದೆ, ನಿಮ್ಮಗ ಅಲ್ಲಿ ಬ್ಯಾನರ್ ಕಟ್ಟಿದ 2 ಗಂಟೆ ಆಗಿದ್ಮೇಲೆ ಆಕ್ಸಿಡೆಂಟ್ ಆಗಿದೆ, ಒಂದು ವೇಳೆ ಕೋರ್ಟ್ನಲ್ಲಿ ಈ ವಿಷಯ ಗೊತ್ತಾದರೆ ಕೇಸ್ ಎಲ್ಲ ನಿಮ್ಮ ಮೇಲೇ ಬರುತ್ತೆ ಅಂತ ಹೇಳೋದ್ರಿಂದ ಅವರು ಕೆಲವೊಂದು ದುಡ್ಡನ್ನು ಡಿಮ್ಯಾಂಡ್ ಮಾಡಿ ಆ ಪೊಲಿಟಿಷಿಯನ್ ಹತ್ರ ತಗೊತಾರೆ. ಅದೇ ದುಡ್ಡನ್ನು ಸಲೀಮ್ಗೆ ಕೊಟ್ಟು ಮ್ಯಾಟರಿಗೆ ಕ್ಲೋಸ್ ಮಾಡ್ತಾರೆ. ಇನ್ನೊಂದು 1 ತಿಂಗಳಲ್ಲಿ ನಾನು ರಿಟೈರ್ ಆಗ್ತಾ ಇದ್ದೀನಿ, ನನಗೆ ಮದುವೆ ಆಗಬೇಕಾಗಿದ್ದ ಮಗಳು ಕೂಡ ಇದ್ದಾಳೆ, ನನ್ನ ಬಿಟ್ಬಿಡಿ ಅಂತ ಹೇಳಿ ಅವನು ಕೇಳ್ಕೊಳ್ಳೋದ್ರಿಂದ ರೋಹಿಣಿಗೂ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ. ಅದರಿಂದ ಅಮರ್ನ ಭೇಟಿಯಾಗಿ ನಡೆದಿರೋ ವಿಷಯವನ್ನೆಲ್ಲ ಅವಳಿಗೆ ಹೇಳಿಬಿಟ್ಟು CCTV ಫುಟೇಜನ್ನು ಕೂಡ ಕೊಟ್ಬಿಡ್ತಾಳೆ. ಆದರೆ ಅದ್ರ ಬದಲಿಗೆ ಅವಳು ದುಡ್ಡನ್ನು ಡಿಮ್ಯಾಂಡ್ ಮಾಡೋದ್ರಿಂದ ಅಮರ್ ಕೂಡ ಅವಳು ಕೇಳಿದಷ್ಟು ದುಡ್ಡನ್ನು ಕೊಟ್ಟು ಇಲ್ಲಿಗೆ ಕ್ಲೋಸ್ ಮಾಡಿ ಮಾಯಾತ್ರಕ್ಕೆ ಹೋಗಿ ನೀನೇನು ಹೆದರ್ಕೋಬೇಡ, ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗಿದೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಆಲಿಯಾನ ರಿಜ್ವಾನ್ ಆ ದಿನ ಬೆಳಿಗ್ಗೆ ಹೊರಗಡೆ ಕರ್ಕೊಂಡು ಹೋಗಿದ್ದ ಅನ್ನೋ ವಿಷಯ ಆಲಮ್ಗೆ ಗೊತ್ತಾಗಿ ಅವನ್ನ ತುಂಬ ಹೊಡಿತಾನೆ. ಹಾಗೆ ಹೊಡ್ಕೊಂತ ರುಕ್ಸನ ಮನೆಗೂ ಕರ್ಕೊಂಡು ಹೋಗ್ತಾನೆ. ರಿಜ್ವಾನ್ ನಡೆದಿರೋ ವಿಷಯವೆಲ್ಲ ರುಕ್ಸನಾಗೆ ಹೇಳ್ಬಿಡ್ತಾನೆ. ಆ ದಿನ ಆಕ್ಸಿಡೆಂಟ್ ಮಾಡಿದ್ದು ಮಾಯನೆ ಅಂತ ವಿಷಯ ತಿಳ್ಕೊಂಡಿದ್ಮೇಲೆ ರುಕ್ಸನ ತುಂಬ ಶಾಕ್ ಆಗ್ತಾಳೆ. ನೆಕ್ಸ್ಟ್ ದಿನ ಮಾಯಾ ತನ್ನ ಜಾಬ್ಗೆ ರಿಸೈನ್ ಮಾಡಿ ನಿಜವೆಲ್ಲ ಒಪ್ಕೋಬೇಕು ಅಂತ ಆಫೀಸ್ಗೆ ಹೊರಡ್ತಾಳೆ. ಆವಾಗೆ ರುಕ್ಸನ ಮಾಯಾ ಮನೆಗೆ ಬಂದು ರುಕ್ಮಿಣಿ ಹತ್ರ ನಾನು ದುಡ್ಡೆಲ್ಲ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ದುಡ್ಡನ್ನು ಟೇಬಲ್ ಮೇಲೆ ಇಟ್ಟು ಆಯುಷ್ನ ಬೀಚ್ಗೆ ಕರ್ಕೊಂಡು ಹೋಗ್ತಾಳೆ. ಸ್ವಲ್ಪ ತಾಗಿದ ಮೇಲೆ ರುಕ್ಮಿಣಿ ಮಾಯಾಗೆ ಕಾಲ್ ಮಾಡಿ ರುಕ್ಸನ ಇಲ್ಲಿಗೆ ಬಂದ್ಲು, ತುಂಬ ದುಡ್ಡನ್ನು ಟೇಬಲ್ ಮೇಲೆ ಇಟ್ಬಿಟ್ಟು ಆಯುಷ್ನ ಬೀಚ್ಗೆ ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಫೋನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆಯುಷ್ ಮತ್ತು ರುಕ್ಮಿಣಿ ಇಬ್ಬರು ಫೋನು ನಾಟ್ ರೀಚಬಲಲ್ಲಿ ಬರುತ್ತೆ. ಮಾಯಾ ಟೆನ್ಷನ್ ಪಡ್ತಾನೆ, ಬೀಚ್ಗೆ ಹೋಗಿ ನೋಡಿದಾಗ ರುಕ್ಸಣ್ಣ ಒಬ್ಬಳೆ ಅಲ್ಲಿ ಕುತ್ಕೊಂಡಿರ್ತಾಳೆ. ಹೆದರ್ಕೊತಾನೆ, ಅವಳ ಹತ್ರಕ್ಕೆ ಹೋಗ್ತಾಳೆ. ಇಷ್ಟರಲ್ಲೇ ಪಕ್ಕದಲ್ಲೇ ಇದ್ದ ಬೋಟ್ನಿಂದ ಹಿಮ್ಮತ್ ಮತ್ತು ಆಯುಷ್ ಹಾಡಾಡ್ತಾ ಇರೋದು ಕೇಳಿಸುತ್ತೆ. ಆ ವಾಯ್ಸನ್ನು ಕೇಳಿ ಅವಳು ನೆಮ್ಮದಿಯಾಗಿ ಫೀಲ್ ಆಗ್ತಾಳೆ. ಮಾಯಾ ಇನ್ನು ಏನು ಮಾತಾಡದೆ ರುಕ್ಸನ ಪಕ್ಕದಲ್ಲೇ ಹೋಗಿ ಮೌನವಾಗಿ ಕುತ್ಕೊಂಡಿರ್ತಾಳೆ. ರುಕ್ಸನನ್ನು ಕೂಡ ಏನು ಮಾತಾಡದೆ ಹಾಗೆ ಕುತ್ಕೊಂಡಿರ್ತಾರೆ. ಹೀಗೆ ಮಕ್ಕಳು ಹಾಡಾಡ್ತಾ ಇದ್ದಾಗಲೇ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್.